ಚುನಾವಣೆ ಹತ್ತಿರ ಬರುತ್ತಿರುವ ಹಿನ್ನೆಲೆ ಸಾಕಷ್ಟು ಕ್ಷೇತ್ರಗಳಲ್ಲಿ ತಯಾರಿ ಬರದಿಂದ ಸಾಗ್ತಾ ಇದೆ. ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ನಿಂದ ಜಿಟಿಡಿ ಸ್ಪರ್ಧಿಸುವುದು ಖಚಿತವಾದ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರು ಏನೆಲ್ಲ ಪ್ಲಾನ್ ಮಾಡಿದ್ದಾರೆ ಬನ್ನಿ ನೋಡೋಣ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರ ಡಾಕ್ಟರ್, ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಾರ ಎನ್ನೋ ಮಾತು ಕೇಳಿ ಬರ್ತಾ ಇರುವಂತದ್ದು. ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕಣಕ್ಕಿಳಿಸಲು ಈಗ ಕೈ ಕಾರ್ಯಕರ್ತರು ಸಾಕಷ್ಟು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸೋತಿದ್ದ ಕ್ಷೇತ್ರವನ್ನ ಮರುಪಡೆಯಲು ಈಗ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು. ಸೋತಿದ್ದ ಕ್ಷೇತ್ರವನ್ನ ಈಗ ಅದೇ ಕ್ಷೇತ್ರವನ್ನ ವಾಪಸ್ ಪಡೆಯಲು ಈಗ ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ತಯಾರಿಯನ್ನ ನಡೆಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಜಿಟಿಡಿ ಮಣಿಸೋದಕ್ಕೆ ಕೈ ಬ್ರಹ್ಮಾಸ್ತ್ರವನ್ನ ತಯಾರು ಮಾಡ್ತಾ ಇರುವಂತದ್ದು. ಜಿಟಿಡಿ ಅನ್ನ ಮಣಿಸೋದಕ್ಕೆ ಈಗ ಕಾಂಗ್ರೆಸ್ ಬಣದಲ್ಲಿ ಸಾಕಷ್ಟು ತಯಾರಿಯನ್ನ ಬ್ರಹ್ಮಾಸ್ತ್ರವನ್ನ ತಯಾರಿ ಮಾಡ್ಕೊಳ್ತಿದ್ದಾರೆ. ಇನ್ನು ಕ್ಲೀನ್ ಇಮೇಜ್ ನೋ ಕಾಂಟ್ರವರ್ಸರಿ ಇರುವಂತ ಲೀಡರ್ ಅಂತಂದ್ರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಆ ಪ್ಲೇಸ್ ಅಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಣಕ್ಕಿಳಿಸಕ್ಕೆ ಎಲ್ಲ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಆ ಕ್ಷೇತ್ರದ ಜನತೆ. ಈ ಕುರಿತಂತೆ ಈಗ ಯತೀಂದ್ರ ಸಿದ್ದರಾಮಯ್ಯರವರು ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಣಕ್ಕಿಳಿತಾರಾ ಅನ್ನೋ ಪ್ರಶ್ನೆ ಈಗ ಎದುರಾಗಿರುವಂತದ್ದು. ಈಗ ಸರ್ವ ಸಮುದಾಯಕ್ಕೂ ಒಪ್ಪುವಂತಹ ವ್ಯಕ್ತಿತ್ವ, ಮಾದರಿ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಈಗ ಯತೀಂದ್ರ ಸಿದ್ದರಾಮಯ್ಯ. ಒಂದು ವೇಳೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕಣಕ್ಕಿಳಿದ್ರೆ ಅಲ್ಲಿ ಗೆಲುವು ಸಾಧಿಸಲು ಸಾಕಷ್ಟು ನೂರಕ್ಕೆ 100% ಅಷ್ಟು ಗೆಲುವು ಸಾಧಿಸಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಸಾಕಷ್ಟು ಜನ ಈಗ ಅವರನ್ನೇ ತಂದು ಈಗ ಕಾಂಗ್ರೆಸ್ ಕಡೆಯಿಂದ ಯತೀಂದ್ರ ಸಿದ್ದರಾಮಯ್ಯರನ್ನೇ ಕಣಕ್ಕಿಳಿಸಿ ಅನ್ನೋ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಈಗ ಚಾಮುಂಡೇಶ್ವರಿಯಲ್ಲಿ ನಿಂತರೆ ಯತೀಂದ್ರ ಗೆಲುವು ಸಾಧಿಸಲು 100%ಗೆ 100% ಇದು ಗೆಲುವು ಸಾಧಿಸಬಹುದು ಅನ್ನೋ ನಿರ್ಧಾರದಲ್ಲಿ ಈಗ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಿರುವಂಥದ್ದು. ಇನ್ನು ಸಿದ್ದರಾಮಯ್ಯರವರು ವರುಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿಟಿಡಿ ವಿರುದ್ಧವಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನೋ ಈಗ ಪ್ರಶ್ನೆ ಎದುರಾಗಿದೆ. ಇನ್ನು ಸಿದ್ದರಾಮಯ್ಯ ಯತೀಂದ್ರಗೆ ಟಿಕೆಟ್ ಕೊಟ್ಟರೆ ಆನೆ ಬಲ ಬಂದಂತೆ. ಈಗ ಯತೀಂದ್ರ ಸಿದ್ದರಾಮಯ್ಯರವರು ಈಗ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಒಂದು ಕಣದಲ್ಲಿ ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧಿಸಿದ್ರೆ ಒಂದು ಆನೆ ಬಲ ಬಂದಂತೆ ಎಂಬಂತೆ ಸಾಕಷ್ಟು ಕಾರ್ಯಕರ್ತರು ಈ ಕುರಿತಂತೆ ತಯಾರಿಯನ್ನು ನಡೆಸ್ತಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿಯಾದಂತಹ ಲಕ್ಷ್ಮೀಪತಿ ಅವರು. ಮಾಹಿತಿ ನೀಡಲು ಈಗ ದೂರವಾಣಿ ಕರೆಯಲಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಹಲೋ, ನಮಸ್ತೆ ಸರ್. ಸರ್, ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿಟಿಡಿ ಅವರು ಸ್ಪರ್ಧೆ ಮಾಡೋದು ಬಹುತೇಕವಾಗಿ ಖಚಿತವಾಗಿದೆ. ಈ ಬೆನ್ನಲ್ಲೆ ಜೆಡಿಎಸ್ ನಲ್ಲಿ ಈಗಾಗಲೇ ಆಕಾಂಕ್ಷಿ ಆಗಿದ್ದವರು ಈಗ ಬಂಡಾಯ ಎದ್ದಿದ್ದಾರೆ. ಈ ಒಂದು ಸ್ವಪಕ್ಷದಲ್ಲೇ ಬಂಡಾಯ ಎದ್ದ ಈ ಒಂದು ಸಂದರ್ಭ ಬೇರೆ ಪಕ್ಷದವರಿಗೆ ಯಾವ ರೀತಿ ಪ್ಲಸ್ ಆಗುತ್ತೆ ಅಂತ? ಖಂಡಿತ 100% ಬಹಳ ಮುಖ್ಯವಾಗಿ ಹೇಳೋದಾದ್ರೆ, ನಾವು 2018 ಚುನಾವಣೆಯನ್ನು ನೋಡೋದಾದ್ರೆ ಖಂಡಿತವಾಗ್ಲೂ ಆಗಲೇ ಕೂಡ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಬಹುತೇಕವಾಗಿ ಗೆಲ್ತಕ್ಕಂತ ಸಾಧ್ಯತೆಗಳು ಸಾಕಷ್ಟು ಇತ್ತು. ಆದ್ರೆ ಕಾರಣಾಂತರಗಳಿಂದ ಸೋತರು. ಬಹಳ ಮುಖ್ಯವಾಗಿ ವಿಚಾರ ಏನಪ್ಪಾ ಅಂತಂದ್ರೆ, ನಾವು 2018 ಬಿಜೆಪಿ ಪಕ್ಷದಿಂದ ಯಾರು ಸ್ಪರ್ಧೆ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ, ಅಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಗೆಲುವನ್ನು ಸಾಧಿಸಿರ್ತಕ್ಕಂತ ಒಬ್ಬ ವ್ಯಕ್ತಿಯನ್ನ ಒಬ್ಬ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿದ್ರು. ಆದ್ರೆ ಅವ್ರ ಸೋತು ಅದರ ಪರಿಣಾಮವಾಗಿ ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ಅವರು ಸೋಲನ್ನ ಅನುಭವಿಸಬೇಕಾದಂತ ಪರಿಸ್ಥಿತಿ ಬಂತು. ಆದ್ರೆ ಅದಾದ ಬಳಿಕ ಇನ್ನು ಮೈತ್ರಿ ಸರ್ಕಾರ ಬಂತು, ಅದಾದ ಮೇಲೆ ಬಿಜೆಪಿ ಸರ್ಕಾರ ಬಂತು. ಈಗ ಸದ್ಯದ ಮಟ್ಟದಲ್ಲಿ ಆ ಒಂದು ಕೊಯಲೇಷನ್ ಗೌರ್ಮೆಂಟ್ ಅಲ್ಲಿ ನಾವು ನೋಡೋದಾದ್ರೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ ಅವರನ್ನ ಸೋಲಿಸಿದಂತ ವ್ಯಕ್ತಿ ಜಿಟಿ ದೇವೇಗೌಡ ಅವರು. ಜಿಟಿ ದೇವೇಗೌಡ ಅವರಿಗೆ ಸರಿಯಾದ ಒಂದು ಸ್ಥಾನಮಾನವನ್ನ ಕೊಯಲೇಷನ್ ಗೌರ್ಮೆಂಟ್ ಅಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಇರಿಸು ಮುರಿಸು ಆಗಿನಿಂದಲೂ ಕೂಡ ಈಗಿನವರೆಗೂ ಕೂಡ ಜಿಟಿ ದೇವೇಗೌಡರಿಗೆ ಇದ್ದೇ ಇದೆ. ಮೊನ್ನೆ ಕಳೆದ ಒಂದು ಕೆಲವು ದಿನಗಳ ಹಿಂದೆ JDS ರಾಷ್ಟ್ರಾಧ್ಯಕ್ಷ ಅಂತ ಮಾಜಿ ಪ್ರಧಾನಿಗಳು ದೇವೇಗೌಡರು ಹೋಗಿ ಮನಸ್ಸನ್ನ ಶಮನಗೊಳಿಸ್ತಕ್ಕಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅದು ಬಹುತೇಕ ಎಲ್ಲ ಕೂಡ ಒಂದು ಮಾಧ್ಯಮಗಳಲ್ಲಿ ಪ್ರಸಾರ ಆದಂತ ವಿಚಾರ ಬಿಟ್ಟರೆ, ಆದ್ರೆ ಒಳಗೆ ಎಲ್ಲೋ ಒಂದ್ ಕಡೆ ಮನಸ್ಸಲ್ಲಿ ಅವರಿಗೆ ಈ ನೋವು ಇದ್ದೇ ಇದೆ. ಸೊ ಹಾಗಾಗಿ ನಾವು ಇವೆಲ್ಲಾ ಪರಿಸ್ಥಿತಿಗಳನ್ನ ಗಮನಿಸೋದಾದ್ರೆ, ಒಂದ್ ಕಡೆ ಈಗ ಸಿದ್ದರಾಮಯ್ಯ ಅವರು ಬಾದಾಮಿಯಲ್ಲಿ ಸ್ಪರ್ಧೆ ಮಾಡಲೇಬೇಕು ಅಂತಕ್ಕಂತ ಒಪ್ಪಲಿನ ಕೂಗು ಅಲ್ಲೂ ಕೂಡ ಇದೆ. ಮತ್ತೊಂದ್ ಕಡೆ ವರುಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಬೇಕಂತ ಒಂದು ಕೂಗು ಕೂಡ ಇದೆ. ಆದ್ರೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಮೈಸೂರು ಕ್ಷೇತ್ರದಲ್ಲಿ ಮೈಸೂರು ಭಾಗದಲ್ಲಿ ನಿಂತ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದು, ಅದರಲ್ಲೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವರಿಗೆ ಒಂದು ಗೆಲುವು
ತರ್ತಕ್ಕಂಥ ರಾಜಕೀಯ ಪುನಶ್ಚೇತನ ಕೊಟ್ಟಂತ ಪುನರ್ಜನ್ಮ ಕೊಟ್ಟಂತ ಕ್ಷೇತ್ರ ಚಾಮುಂಡೇಶ್ವರಿ ಅಂತ ಸಿದ್ದರಾಮಯ್ಯ ಅವರು ಮಾಜಿ ಮುಖ್ಯಮಂತ್ರಿಗಳು ಬಹಳಷ್ಟು ಸಾರಿ ಎಲ್ಲಾ ಒಂದು ವೇದಿಕೆಗಳು ಕೂಡ ಹೇಳ್ಕೊಂಡಿದ್ದಾರೆ. ಸೊ ಈ ಎಲ್ಲ ವಿಚಾರಗಳನ್ನು ಒಂದು ಬದಿಗೆ ನಾವಿಟ್ಟು ಮಾತಾಡೋದಾದ್ರೆ ಪ್ರಸ್ತುತ ಈಗ ಮುಂಬರುವ ವಿಧಾನಸಭಾ ಚುನಾವಣೆಯನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಮಾತಾಡೋದಾದ್ರೆ ಬಹಳ ಮುಖ್ಯವಾಗಿ ಈಗ ವರುಣಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕ ಅವರು ಸ್ಪರ್ಧೆ ಮಾಡಿದ್ರೆ 100-200% ಜಸ್ಟ್ ನಾಮಿನೇಷನ್ ಮಾಡಿದ್ರೆ ಗೆಲ್ತಾರೆ ಅಂತಕ್ಕಂಥದ್ದು ವಿಚಾರ ಒಂದ್ ಕಡೆ. ಮತ್ತೊಂದ್ ಕಡೆ ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತಕ್ಕಂತ ಒಂದು ಪ್ರಶ್ನೆ ಬಹಳ ದೊಡ್ಡ ಪ್ರಶ್ನೆ ಇದೆ. ಯಾಕೆಂತಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರು, ಅದಕ್ಕೂ ಕೂಡ ಹಿಂದೆ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರು, ಕ್ಷೇತ್ರ ವಿಭಜನೆ ಆದ್ಮೇಲೆ ಅದು ಕೂಡ ಬೇರೆ ಬೇರೆ ಆಗಿತ್ತು. ಸೊ ಹಾಗಾಗಿ ಬಹಳ ಮುಖ್ಯವಾಗಿ ಈಗ ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಗೆಲ್ತಾರೆ ಅಂತಕ್ಕಂಥದ್ದು ಒಂದು. ಮತ್ತೊಂದ್ ಕಡೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಡಾಕ್ಟರ್ ನಿತೀಂದ್ರ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದ್ರೆ ಅವರು ಗೆಲ್ತಾರೆ ಅಂತಕ್ಕಂಥ ಒಂದು ಕೆಲವು ವಿಚಾರಗಳು ಈಗ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ನಾವು ಚಾಮುಂಡೇಶ್ವರಿ ಕ್ಷೇತ್ರ ವಿಚಾರಕ್ಕೆ ಬರೋದಾದ್ರೆ 2018 ಜಿ ಟಿ ದೇವೇಗೌಡ ಅವರು ಅಂದಿನ ಮುಖ್ಯಮಂತ್ರಿ ಇರೋದು 35,000 ಮತಗಳಕ್ಕೂ ಅಧಿಕವಾಗಿ ಗೆದ್ದಿದ್ರು. ಆದ್ರೆ ಕಾರಣ ಅವಾಗ ಏನಾಗಿತ್ತು, ಬಿಜೆಪಿ ಅವರು ಅಲ್ಲಿ ಒಂದು ಸಾಫ್ಟ್ ಕಾರ್ನರ್ ತೋರಿ ಸರಿಯಾದ ಒಂದು ಪೈಪೋಟಿ ಹಾಕದೆ ಗೆದ್ದಿದ್ರು ಅಂತಕ್ಕಂಥದ್ದು ವಿಚಾರ ರಾಜಕೀಯ ವಿಶ್ಲೇಷಕರು ಚಿಂತಕರು ಮಾಡಿರ್ತಕ್ಕಂಥದ್ದು. ಈಗ ಸದ್ಯ ಇರ್ತಕ್ಕಂಥ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಅವರೊಬ್ಬ ಯಾವುದೇ ಕಾರಣಕ್ಕೂ ಕೂಡ ಸರ್ವ ಜನಾಂಗದ ರಾಜಕೀಯ ವ್ಯಕ್ತಿ. ಅವ್ರು ಯಾವತ್ತೂ ಕೂಡ ತಾನೊಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಗ ಅಥವಾ ಮಾಜಿ ಉಪ ಮುಖ್ಯಮಂತ್ರಿಗಳ ಮಗ ಅಂತಕ್ಕಂಥ ಹಮ್ಮು ಬಿಮ್ಮು ಇಲ್ಲದೆ ಎಲ್ಲರ ಜೊತೆಗೂ ಕೂಡ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಮತ್ತೆ ಊರಿನ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಸಾಕಷ್ಟು ಜನರ ಪರವಾಗಿ ಒಂದು ಹೋರಾಟವನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಅವರು. ನೀವು ಬಹಳ ಮುಖ್ಯವಾಗಿ ಗಮನಿಸಿ, 224 ಕ್ಷೇತ್ರಗಳ ಎಂಎಲ್ಎಗಳು ಕೇವಲ ಒಂದು ಫೇಸ್ಬುಕ್ ಅಲ್ಲೋ ಯೂಟ್ಯೂಬ್ ಅಲ್ಲೋ ಟಿವಿನಲ್ಲೋ ಕಾಣಿಸ್ಕೊಂಡಿರ್ತಾರೆ. ಆದ್ರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಕ್ಷೇತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರ ಕ್ಷೇತ್ರದ ಭತ್ತದ ಬೆಳೆಗಾರರ ಪರವಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೆಲಸಕ್ಕಾಗಿ ವಿಧಾನದಲ್ಲಿ ದೊರೆಯುತ್ತಿರ್ತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ಸ್ಪರ್ಧೆ ಮಾಡಿದ್ರೆ ಬಹುತೇಕ ಗೆಲುವು ಖಚಿತ ಅಂತಕ್ಕಂಥ ವಿಚಾರ ಇದೆ. ಜೊತೆಗೆ ಅವರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಲ್ಪ್ರಿಟ್ ಇಲ್ಲ, ನಾನ್ ಕರಪ್ಷನ್ ಪರ್ಸನ್, ಯಾರಿಗೂ ಕೂಡ ಒಂದು ತೊಂದರೆ ಮಾಡ್ತಕ್ಕಂಥ ವ್ಯಕ್ತಿ ಎಲ್ಲ ಸಹ ಒಂದೊಂದು ರೀತಿ ಅವರು ಸಹನಾ ಮೂರ್ತಿ ಇದ್ದಂಗೆ ಅಂತಕ್ಕಂಥ ಒಂದು ವಿಚಾರ ಈಗ ಯುವಕರಲ್ಲಿ ಮುಂದಿರ್ತಕ್ಕಂಥದ್ದು. ಮತ್ತೆ ಕಳೆದ ಬಾರಿ ಮುಖ್ಯಮಂತ್ರಿಗಳನ್ನ ನಾವು ಗೆಲ್ಲಿಸ್ಕೊಟ್ಟಿಲ್ವಲ್ಲ ಅಂತಕ್ಕಂಥ ಒಂದು ಕೊರಗು ಚಾಮುಂಡೇಶ್ವರಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿದೆ. ಸೊ ಹಾಗಾಗಿ ಅವರು ಶತಾಯ ಗತಾಯ ಈಗ ಅದಕ್ಕೆ ನಾವು ನ್ಯಾಯ ಒದಗಿಸಲೇಬೇಕು ಅಂತಕ್ಕಂಥ ಒಂದು ಹೋರಾಟ. ಜೊತೆಗೆ ಈಗ ಜಿ ಟಿ ಡಿ ಅವರು ಯಾವಾಗ ಕೋಯಿನೇಷನ್ ಗೌರ್ಮೆಂಟ್ ಅಲ್ಲಿ ಅವರ ಕಾರ್ಯಕರ್ತರ ನಡುವೆ ಅಥವಾ ಜೆ ಡಿ ಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಾಗ ಶಮನಗೊಳಿಸುವಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ಅವ್ರಿಗೆ ಜಿ ಟಿ ದೇವೇಗೌಡ ಅವರಿಗೆ ಮೈನಸ್ ಪಾಯಿಂಟ್ ಇರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗ ಅವರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಸ್ಪರ್ಧೆ ಮಾಡಿದ್ರೆ ಸಾಕಷ್ಟು ಅವ್ರನ್ನ ಗೆಲ್ಲಿಸ್ತಕ್ಕಂಥದ್ದು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದು ಅವ್ರ ಅಭಿಮಾನಿಗಳಾಗಬಹುದು ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. ಸರಿ, ಈಗ ಜಿ ಟಿ ಡಿ ಅವರು ಒಂದು ಅನುಭವಿ ರಾಜಕಾರಣಿ ಅಷ್ಟೇ, ಮತ್ತೆ ಅಷ್ಟೇ ಅಲ್ಲದೆ ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿ ಕೂಡ. ಈಗ ಅವರು ಬಹುತೇಕವಾಗಿ ಅವರು ಹೇಳಿದ್ದಾರೆ ಕಡ್ಡಿ ಎಡ ತುಂಡಾದಂಗೆ ನಾನು ಇಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ. ಆ ವಿಚಾರವಾಗಿ ಈಗ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರು ಜೊತೆಗೆ ಜೆ ಡಿ ಎಸ್ ನಲ್ಲಿ ಆಕಾಂಕ್ಷಿ ಆಗಿದ್ದಂತ ಕೆಲವರು ಕೂಡ ಅವ್ರ ಜೊತೆ ಸೇರಿ ಯತೀಂದ್ರ ಸಿದ್ದರಾಮಯ್ಯರನ್ನ ಆ ಜಾಗಕ್ಕೆ ಕರೆತರ್ತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅಂತಂದ್ರೆ ಕೂಡ ಅವರು ಕೂಡ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಸಾಕಷ್ಟು ಜನರ ಮೆಚ್ಚುಗೆಯನ್ನ ಗಳಿಸ್ಕೊಂಡಿದ್ದಾರೆ. ಈ ಕುರಿತಂತೆ ಇವರಿಬ್ಬರ ಫೈಟ್ ಅಲ್ಲಿ ಅಂದ್ರೆ ಅವರು ಈಗ ಕಾಂಗ್ರೆಸ್ಸಿಗರು ಹೇಳೋ ಪ್ರಕಾರ ಯತೀಂದ್ರ ಸಿದ್ದರಾಮಯ್ಯ ಒಂದು ವೇಳೆ ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಜಯ ನಮ್ದೇ ಅಂತ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಸರ್. ಖಂಡಿತ 100% ಈಗ ನಾವು ರಾಜಕೀಯ ವಿಚಾರ ಅಂತಕ್ಕಂಥದ್ದೇನಿದೆ, ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತಕ್ಕಂಥದ್ದು ಕ್ಯಾಲ್ಕುಲೇಷನ್ ಇರುತ್ತೆ. ಯಾವತ್ತೂ ಕೂಡ ರಾಜಕಾರಣ ಅಂತಕ್ಕಂಥದ್ದು ಒಂದು ಗಣಿತ ಶಾಸ್ತ್ರ ಇದ್ದಂಗೆ, ಇಟ್ ಇಸ್ ನಾಟ್ ಎ ಕೆಮಿಸ್ಟ್ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಬಹಳ ಸಾರಿ ಕೇಳಿದೀವಿ, ಅದನ್ನ ನಾವು ಓದ್ಕೊಂಡಿದೀವಿ ಕೂಡ. ಸೊ ಹಾಗಾಗಿ ಈಗ ನಾವು ಹಿಂದಿನ ರಾಜಕೀಯ ವಿಚಾರಗಳನ್ನ ವಿಶ್ಲೇಷಣೆ ಮಾಡೋದಾದ್ರೆ ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದವರು ಸಾಕಷ್ಟು ಜನ ಸೋತಿದ್ದಾರೆ, 7 ಬಾರಿ ಎಂಪಿಗಳಾಗಿರ್ತಕ್ಕಂಥವ್ರು ಸೋತಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋತಿದ್ದಾರೆ, ಇವತ್ತು ಅವರು ಎಐಸಿಸಿ ಅಧ್ಯಕ್ಷರು, ಮುನಿಯಪ್ಪ ಅವರು ಸೋತಿದ್ದಾರೆ ಕೋಲಾರ ಕ್ಷೇತ್ರದಲ್ಲಿ, ಈ ಹಿಂದೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರು ಸೋತಿದ್ದಾರೆ, ಈ ಹಿಂದೆ ಉಪ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸೋತಿದ್ದಾರೆ, ಅವ್ರು ಸೋತಿದ್ದಾರೆ. ನಾವು ಇಲ್ಲಿ ವರ್ಚಸ್ಸನ್ನ ಇಟ್ಕೊಂಡು ಹೋಗೋದಲ್ಲ, ಒಂದು ಕಾಲಮಾನ ಒಂದು ಜನರೇಷನ್ ಬದಲಾಗ್ತಾ ಇರ್ತದೆ. ಯಾಕೆಂದ್ರೆ ನಾವು ಬಹಳ ಮುಖ್ಯವಾಗಿ ಗಮನಿಸಬಹುದ ವಿಚಾರ ಏನಪ್ಪಾ ಅಂತಂದ್ರೆ, ಜೆ ಡಿ ಎಸ್ ಬಗ್ಗೆ ಸ್ವತಃ
ಒಂದು ವಿರಹ ಒಲವನ್ನು ಅಂದ್ರೆ ಅದರ ಬಗ್ಗೆ ವಿರೋಧವಾದಂತ ಒಲವನ್ನು ಜಿ ಟಿ ದೇವೇಗೌಡರು ಈ ಹಿಂದೆ ತೋರಿಸಿದ್ದಾರೆ. ಸೊ ಹಾಗಾಗಿ ಅವರ ಒಂದು ಅವರು 100% ಜೆಡಿಎಸ್ ವಿರುದ್ಧ ಒಲವನ್ನು ತೋರಿಸಿರ್ತಕ್ಕಂಥದ್ದು ಅವರ ಕಾರ್ಯಕರ್ತರ ಮೇಲೆ ಕನಿಷ್ಠ ಒಂದು 50% ಆದ್ರೂ ಬೀರಿರುತ್ತೆ ಪರಿಣಾಮ. ಸೊ ಹಾಗಾಗಿ ಇವತ್ತು ದೊಡ್ಡಗೌಡರು ಬಂದ್ರು ಅಂತ ಹೇಳ್ಬಿಟ್ಟು ಜಿ ಟಿ ದೇವೇಗೌಡರು ಒಪ್ಪಿಕೊಂಡಿರ್ಬೋದು, ಆದ್ರೆ ಅವರು ಕಾರ್ಯಕರ್ತರು ಚಿಂತನೆ ಮಾಡ್ತಿರ್ತಾರೆ. ನಮ್ಮ ಚಿಕ್ಕ ದೇವೇಗೌಡರು ಜಿ ಟಿ ದೇವೇಗೌಡರು ವಿರಹವನ್ನು ವ್ಯಕ್ತಪಡಿಸಿದ್ದಾರೆ, ಜೆಡಿಎಸ್ ವಿರುದ್ಧ ತಮ್ಮ ಅಭಿಪ್ರಾಯ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಒಂದು ಭಾವನೆ ಇದೆ. ಸೊ ಆ ಭಾವನೆಗಳನ್ನು ಕ್ರೋಢೀಕರಿಸತಕ್ಕಂತ ಪ್ರಯತ್ನವನ್ನ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಲೀಡರ್ಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರಿಗೆ ಅದು ಚಾಮುಂಡೇಶ್ವರಿ ಕ್ಷೇತ್ರ ಪುನರ್ಜನ್ಮ ಕೊಟ್ಟಂತ ಕ್ಷೇತ್ರ, ಹಾಗಾಗಿ ಅವರು ಅದರ ಬಗ್ಗೆ ಅವರಿಗೆ ತುಂಬಾ ಒಲವು ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಹೋಗೋದಾದ್ರೆ ಎಲ್ಲ ಒಂದ್ ಕಡೆ ಜಿ ಟಿ ದೇವೇಗೌಡರು ಒಂದು ಹೆಜ್ಜೆಯನ್ನ ಕಾಂಗ್ರೆಸ್ ಕಡೆ, ಒಂದು ಹೆಜ್ಜೆಯನ್ನ ಜೆ ಡಿ ಎಸ್ ಕಡೆ, ಅಥವಾ ಒಂದ್ ಹೆಜ್ಜೆಯನ್ನ ರಾಜಕೀಯ ನಿವೃತ್ತಿ ಕಡೆ, ಅಥವಾ ಒಂದ್ ಹೆಜ್ಜೆಯನ್ನ ರಾಜಕೀಯದ ಕಡೆ ಇರತಕ್ಕಂತ ಅನೇಕ ಸನ್ನಿವೇಶಗಳನ್ನ ನಾವು ಕಾಲಮಾನಗಳನ್ನ ಗಮನಿಸಿದ್ವಿ. ದೊಡ್ಡವರು ಒಂದ್ ಮಾತು ಹೇಳಿದರೆ ಮ್ಯಾನ್ ಇಸ್ ಎ ಚೈಲ್ಡ್ ಇನ್ ಫ್ರಂಟ್ ಆಫ್ ದಿ ಸಿಚುವೇಶನ್ಸ್ ಅಂತ. ಸೊ ಹಾಗಾಗಿ ನಾವ್ ಇವೆಲ್ಲವನ್ನು ಗಮನಿಸ್ತಾ ಹೋಗೋದಾದ್ರೆ ಖಂಡಿತವಾಗ್ಲೂ ಕೂಡ ಒಂದು ಯುವ ಪೀಳಿಗೆ, ಒಂದು ಯುವ ಮನಸ್ಸು, ಒಂದು ಯುವಕರ ಸೆಳೆಯತಕ್ಕಂತ ಶಕ್ತಿ ಆಗಿದೆ. ನಾವು ಅಷ್ಟೆಲ್ಲ ಯಾಕೆ 2013 ಚುನಾವಣೆಯಿಂದ ಹಿಡಿದು ಈಗಿನವರೆಗೂ ಕೂಡ ಮೊನ್ನೆ 2ನೇ ಸಾರಿ ನಡೆದ 2019 ನಡೆದಂತ ಎಂಪಿ ಎಲೆಕ್ಷನ್ ನಡೆದಂತ ಸಂದರ್ಭದಲ್ಲಿ ಯುವಕರನ್ನೇ ಟಾರ್ಗೆಟ್ ಮಾಡಿದೆ ಬಿಜೆಪಿ ಪಕ್ಷ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಜಿ ಟಿ ದೇವೇಗೌಡರಿಗೆ ವಯಸ್ಸಾಗಿದೆ ಅಥವಾ ರಾಜಕೀಯ ಅನುಭವದ ಪ್ರಶ್ನೆ ಬೇರೆ ಇಲ್ಲಿ. ಈ ಪ್ರಶ್ನೆ ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ ರಾಜಕೀಯ ಇಚ್ಛಾಶಕ್ತಿ ಬೇಕು, ಆ ಕ್ಷೇತ್ರದ ಇಚ್ಛಾಶಕ್ತಿ ಬೇಕು, ಆ ಜನರ ಒಲವನ್ನು ಅರಿಯತಕ್ಕಂಥ ಶಕ್ತಿ ಬೇಕು. ಆ ಎಲ್ಲ ಶಕ್ತಿಗಳು ಜಿ ಟಿ ದೇವೇಗೌಡರು ಇಲ್ಲ ಅಂತ ನಾನು ಹೇಳಿಕೆ ಬಯಸಲ್ಲ, ಅವರಿಗಿದೆ. ಬಟ್ ಅವರಷ್ಟೇ ಹೆಚ್ಚಾಗಿ ಯುವಕರಲ್ಲಿ ಅವರನ್ನ ನಂಬತಕ್ಕಂಥ ಶಕ್ತಿ ಕಡಿಮೆ ಆಗಿರಬಹುದೇನೋ ಅಂತಕ್ಕಂಥ ಒಂದು ವಿಚಾರವನ್ನ ನಾವು ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಧನ್ಯವಾದಗಳು ಲಕ್ಷ್ಮೀಪತಿ ತಮ್ಮೆಲ್ಲ ಮಾಹಿತಿಗಾಗಿ.